ಶಾಸಕರ ಆರ್ ಅಶೋಕ್ ನೇಮಕದ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ ಆಗಿದೆ. ಶಾಸಕಾಂಗ ಪಕ್ಷದಿಂದಲೇ ದೂರ ಸರಿದು ಯತ್ನಾಳ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಹ ಸಾಥ್ ಕೊಟ್ಟಿದ್ದಾರೆ. ಪ್ರತಿಪಕ್ಷ ನಾಯಕರಾಗಿ ಆರ್ ಅಶೋಕ್ ನೇಮಕದ ಬೆನ್ನಲ್ಲೇ ಅಸಮಾಧಾನ. ಶಾಸಕಾಂಗ ಪಕ್ಷದಿಂದಲೇ ದೂರ ಸರಿದಿದ್ದಾರೆ ಯತ್ನಾಳ್. ಯತ್ನಾಳ್ ಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಹ ಸಾಥ್ ನೀಡಿದ್ರು. ನೆನ್ನೆ वीक्षक भेटी बढ़िक सभे बरदे यत्ना सभेगू मुनवे होटेल काल यत्ना साथ रमेश जारकिहोळी हिगागी इब्बर नडे सह साकष्टु अनुमानगळिगे असमाधान स्फोट राज्य बीजेपी तल्लट असमाधान परिणाम पक्ष एदुरिसुत्ते अंत वर्ग यत्ना रमेश जारकिहोळी निलुवु पक्ष के संकष्टवन्न तंदिडुत्ते विपक्ष नायक स्थानवन्न उत्तर कर्नाटक शासकरिगे कोडबेकु अंत पट्टु हिडिदिद्रु यत्नाळ. आदरे ईग अशोक अवरिगे कोट्टिरोदरिंद असमाधानगोंडिद्दारे. ಸಿಬಗೆಚಿನ ಡೀಟೇಲ್ಸ್ ಕೊಡ್ತಾರೆ ರವಿಶಿವರಾಮ್. ರವಿಶಿವರಾಮ್ ವಿಪಕ್ಷ ನಾಯಕನ ಸ್ಥಾನವನ್ನ ಉತ್ತರ ಕರ್ನಾಟಕದ ಶಾಸಕರಿಗೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು ಯತ್ನಾಳ್ ಅವರು. ಅಶೋಕ್ ಅವರಿಗೆ ನೀಡಲಾಗಿದೆ. ಹಾಗಾಗಿ ಸಹಜವಾಗಿ ಅಸಮಾಧಾನ ಸ್ಫೋಟ ಆಗಿದೆ. ಇದು ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಹಾಗೆ ಇವರನ್ನ ಒಂದೇ ದಾರಿಗೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಅಶೋಕ್ ಅವರಿಗೆ ಎಷ್ಟು ಸಂಕಷ್ಟ ತಂದೊಡ್ಡುತ್ತೆ ಅಂತ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಗತಿ, ಉತ್ತರ ಕರ್ನಾಟಕ ಭಾಗದ ಪ್ರಮುಖರೆಲ್ಲರೂ ಕೂಡ ವಿಪಕ್ಷ ನಾಯಕನ ಸ್ಥಾನವನ್ನ ಕೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ಯತ್ನಾಳ್ ಅವರಾಗಿದ್ರು. ಆದರೆ ಯಾವಾಗ ವಿಜೇಂದ್ರ ಅವರ ಆಯ್ಕೆಯನ್ನು ಮಾಡಲಾಯಿತು ವಿಜೇಂದ್ರ ಅವರ ಆಯ್ಕೆ ಮಾಡಿದ್ರಿಂದ ಅದೇ ಲಿಂಗಾಯಿತ ಸಮುದಾಯಕ್ಕೆ ಇನ್ನೊಂದು ಪ್ರತಿನಿಧಿಯನ್ನು ಕೊಡುವ ಅಥವಾ ಅವಕಾಶವನ್ನು ಕಲ್ಪಿಸಿ ಕೊಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದಾಗಲಿಲ್ಲ. ಆ ಕಾರಣಗಳಿಗೋಸ್ಕರ ಈಗ ಯತ್ನಾಳ್ ಮತ್ತು ಜಾರಕಿಹೊಳಿ ಅವರಿಗೆ ಬೇಸರ ಇದ್ದಂತೆ ಕಾಣ್ತಾ ಇದೆ. ಮೊದಲನೆಯದಾಗಿ ಯತ್ನಾಳ್ ಇರಬಹುದು ಅಥವಾ ಜಾರಕಿಹೊಳಿ ಇರಬಹುದು, ಅವರಿಗೆ ಅಶೋಕ್ ಅವರನ್ನು ಮಾಡಿದ್ದು ಬೇಸರ ಅನ್ನೋದಕ್ಕಿಂತ ಮಿಗಿಲಾಗಿ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಬಹಳ ಬೇಸರ ಇದೆ. ನಿನ್ನೆ ಮಾಧ್ಯಮಗಳಿಗೆ ಹೇಳ್ತಾ ಇದ್ರು, ನಮ್ಮದು ಕುಟುಂಬ ಪರಿವಾರದ ಪಾರ್ಟಿ ಆಗಬಾರದು, ಒಂದು ಕುಟುಂಬಕ್ಕೆ ಪಾರ್ಟಿ ಸೀಮಿತ ಆಗಬಾರದು ಹೇಳುವಂತ ಮಾತುಗಳನ್ನು ನೀನು ಯತ್ನಾಳ್ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಪ್ರಗತಿ, ಯತ್ನಾಳ್ ಅವರಿಗೆ ನಿನ್ನೆ ಶಾಸಕಾಂಗ ಸಭೆಗೆ ಬಂದ್ರು, ಬಂದು ವೀಕ್ಷಕರ ಮುಂದೆ ಏನೇನ ಹೇಳಬೇಕಿತ್ತು ಅದನ್ನು ಹೇಳಿದ್ರು, ಸಭೆಗಾದ್ರೆ ಹಾಜರಾಗಲಿಲ್ಲ. ನಂತರದಲ್ಲಿ ಟ್ವೀಟ್ ಅನ್ನು ಮಾಡಿದ್ರು, ನಾನು ಪಲಾಯನ ಮಾಡಲ್ಲ ಅದು ಇದು ಹೇಳುವಂತ ಮಾತುಗಳನ್ನು ಹೇಳಿದ್ರು. ಆದರೆ ಯತ್ನಾಳ್ ಮತ್ತು ಜಾರಕಿಹೊಳಿಯ ಈ ಒಂದು ಬಂಡಾಯ ಅಥವಾ ಈ ಅಸಮಾಧಾನ ಪಾರ್ಟಿಗೆ ಎಷ್ಟರ ಮಟ್ಟಿಗೆ ಮುಳುವಾಗಬಹುದು ಎನ್ನುವಂಥದ್ದು ಈಗ ಎದ್ದಿರುವಂಥ ಪ್ರಶ್ನೆ. ಒಮ್ಮೆ ಯತ್ನಾಳ್ ಅವರ ಬೇಸರ ಒಬ್ಬರದೇ ಆಗಿದ್ದರೆ ಬಹುಶಃ ಯತ್ನಾಳ್ ಅವರು ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಇರಬಹುದು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಇರಬಹುದು, ಎಲ್ಲ ಸಂದರ್ಭದಲ್ಲಿಯೂ ಪ್ರಗತಿ ಅವರು ತನ್ನ ಬೇಸರವನ್ನು ತನ್ನ ಅಸಮಾಧಾನವನ್ನು ಬೇರೆ ಬೇರೆ ಕಾರಣಗಳಿಗೋಸ್ಕರ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ರು. ಆದರೆ ನಿನ್ನೆ ಆಶ್ಚರ್ಯ ಅಂತ ಅನಿಸಿದ್ದು ಯತ್ನಾಳ್ ಅವರ ಜೊತೆಗೆ ಜಾರಕಿಹೊಳಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರು ಕೈ ಜೋಡಿಸಿರುವ ಹಿನ್ನೆಲೆಯಲ್ಲಿ ಇದು ಎಷ್ಟರ ಮಟ್ಟಿಗೆ ಬಂಡಾಯಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ಬೋದು? ಬೆಲ್ಲದ ಆರಂಭದಲ್ಲಿ ವಿಜೇಂದ್ರ ಅವರ ಆಯ್ಕೆ ಬಗ್ಗೆಯಲ್ಲೂ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಅದನ್ನು ಸ್ವಾಗತ ಅಂತೂ ಮಾಡಿರಲಿಲ್ಲ. ಆದರೆ ಅವರು ನಿನ್ನೆ ಶಾಸಕಾಂಗ ಸಭೆಗೆ ಹಾಜರಾದರು, ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಏನು ಜೊತೆಗೆ ಕೈ ಜೋಡಿಸಿಲ್ಲ ನಿನ್ನೆಯವರೆಗೆ. ಆದರೆ ಯತ್ನಾಳ್ ಅವರ ಈ ಒಂದು ಬಂಡಾಯವನ್ನು ಅಸಮಾಧಾನವನ್ನು ಹೈಕಮಾಂಡ್ ಕೂಡ ಮಾತಾಡುತ್ತೆ, ಅಶೋಕ್ ಅವರು ಈಗಾಗಲೇ ಮಾತನಾಡಿದ್ದಾರೆ. ಆದರೆ ಇದು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ? ಲೋಕಸಭಾ ಚುನಾವಣೆಯಲ್ಲಿ ಆಗುವಂಥ ಇಂಪ್ಯಾಕ್ಟ್ ಏನು? ಬೆಳಗಾವಿ ರಾಜಕಾರಣ ಅಂತ ಹೇಳಿದಾಗ ಸಹಜವಾಗಿ ಅಲ್ಲಿ ಯಾರಾದರೂ ಒಬ್ಬರು ಅಸಮಾಧಾನಗೊಂಡಿದ್ದಾರೆ ಅಂದರೆ ಅಲ್ಲಿಯ ಸರ್ಕಾರವೆಲ್ಲ ಆಡುತ್ತೆ ಅನ್ನುವಂಥ ಒಂದು ಮಾತಿದೆ. ಈಗ ಜಾರಕಿಹೊಳಿಯೂ ಕೂಡ ಬಂದು ಅಶೋಕ್ ಅವರ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗದೆ ಒಂದು ರೀತಿಯ ಬೇಸರದ ಮಾತುಗಳನ್ನು ಯತ್ನಾಳ್ ಅವರ ಜೊತೆಗೂಡಿ ಆಡಿ ಹೊರಗಡೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಇದು ಬಿಜೆಪಿಗೆ ಸದ್ಯದ ಮಟ್ಟಿಗಿರುವಂಥ ಸವಾಲು ಹೌದು. ಆರ್ ಅಶೋಕ್ ಅವರಿಂದ ಹೇಗೆ ಸಂಭಾಳಿಸ್ತಾರೆ ಅನ್ನುವಂಥ ಅವ್ರ ಮುಂದಿರುವಂಥ ಸವಾಲು ಹೌದು ಪ್ರಗತಿ. ಓಕೆ ರವಿಶಿವರಾಮ್, ಮತ್ತಷ್ಟು ಮಾಹಿತಿ ಕೇಳಿ ಪಡೆದುಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.